ಎಲ್ಲರಿಗೂ ಬ್ಲಡ್ ಪ್ರೆಷರ್ ಇರಲೇಬೇಕು ನಾಳಗಳು ತೆಳಗಾಗುತ್ತೆ ಅವಾಗ ರಕ್ತ ಸಪ್ಲೈ ವಿಲ್ ನಾಟ್ ಬಿ ಅಡಿಕ್ವೇಟ್ ಎಫೆಕ್ಟ್ಸ್ ಆನ್ ಮಲ್ಟಿಪಲ್ ಆರ್ಗನ್ಸ್ ಇನ್ ದ ಬಾಡಿ ಮ್ಯಾಮ್ ಇತ್ತೀಚೆಗೆ ಬಿಪಿ ಅನ್ನೋದು ಎಲ್ಲರಿಗೂ ಕಾಮನ್ ಆಗೋಗಿದೆ ಒಂದು ಹೈ ಬಿಪಿ ಇರುತ್ತೆ ಅಥವಾ ಲೋ ಬಿಪಿ ಇರುತ್ತೆ ಹೈ ಬಿಪಿ ಅಂತೂ ತುಂಬಾ ಕಾಮನ್ ಅನ್ಸುತ್ತೆ ಸೊ ಇದು ಕಣ್ಣುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸೊ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಕಂಟ್ರೋಲ್ ಮಾಡ್ಕೊಬೇಕು ಅಂದ್ರೆ ಏನು ಮಾಡ್ತೀವಿ ಸೋ ಇದು ಬಿಪಿ ನಮ್ಮ ಕಣ್ಣಿಗೆ ಎಫೆಕ್ಟ್ ಮಾಡೋದಕ್ಕೆ ಅದರ ಕಂಡೀಷನ್ ನಾವು ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ ಸೋ ಹೈಪರ್ಟೆನ್ಷನ್ ಅಂದರೆ ಹೈ ಬ್ಲಡ್ ಪ್ರೆಷರ್ ಅದೆಲ್ಲ ನಮಗೆಲ್ಲರಿಗೂ ಗೊತ್ತು ಬಂದಿದ ತಕ್ಷಣ ಪೇಷಂಟ್ ಮೇಡಮ್ ನನಗೆ ಬಿಪಿ ಇದೆ ಎಲ್ಲರಿಗೂ ಬ್ಲಡ್ ಪ್ರೆಷರ್ ಇರಲೇಬೇಕು ಬಟ್ ಹೈ ಬ್ಲಡ್ ಪ್ರೆಷರ್ಗೆ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ನೀವು ಹೇಳ್ದಂಗೆ ಲೋ ಬ್ಲಡ್ ಪ್ರೆಷರ್ ಇಸ್ ಆಲ್ಸೋ ಕಾಮನ್ ಬಟ್ ಆಸ್ ಸಚ್ ಕಣ್ಣ ಮೇಲೆ ಅಷ್ಟೊಂದು ಅದು ಇಫೆಕ್ಟ್ ಮಾಡೋದಿಲ್ಲ ಈಗ ಹೈಪರ್ಟೆನ್ಷನ್ ಹೌ ಡಸ್ ಇಟ್ ಎಫೆಕ್ಟ್ ದಿ ಐ ವಾಟ್ ಇಸ್ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂದರೆ ಬೇಸಿಕ್ಲಿ ರಕ್ತನಾಳಗಳು ಏನಿದೆ ರೆಟಿನಾಲಿ ದೋಸ್ ಗೆಟ್ ಅಫೆಕ್ಟೆಡ್ ಆ್ಯಂಡ್ ಯಾವಾಗ ಅಫೆಕ್ಟ್ ಆಗುತ್ತೆ ಅಂದರೆ ತುಂಬ ವರ್ಷದಿಂದ ಬಿ ಪಿ ಇದೆ ತುಂಬ ವರ್ಷದಿಂದ ಅದು ಕಂಟ್ರೋಲ್ನಲ್ಲಿ ಬೇರೆ ಇಲ್ಲ ಅಂದಾಗ ಅದು ಅಥೆರೋಸ್ಕ್ಲಿರೋಟಿಕ್ ಚೇಂಜಸ್ ಅಥವಾ ರಕ್ತನಾಳಗಳು ತೆಳಗಾಗೋಗುತ್ತೆ ಆವಾಗ ರಕ್ತ ಸಪ್ಲೈ ವಿಲ್ ನಾಟ್ ಬಿ ಅಡಿಕ್ವೇಟ್ ಸೊ ಅದರಿಂದ ಬೇರೆ ಬೇರೆ ಚೇಂಜಸ್ ಆಗುತ್ತೆ ಸೊ ದಟ್ ಈಸ್ ಅ ಡೈರೆಕ್ಟ್ ಎಫೆಕ್ಟ್ ಸೊ ಇದರ ರೆಟಿನೋಪತಿ ಆಗ್ಬೋದು ಅಥವಾ ಆಪ್ಟಿಕ್ ನರ್ವ್ ಹೈಪರ್ಟೆನ್ಸಿವ್ ಆಪ್ಟಿಕ್ ನ್ಯೂರೋಪತಿ ಅಂತ ಅಫೆಕ್ಟ್ ಆಗ್ಬೋದು ದಟ್ ವಿಲ್ ಹ್ಯಾವ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಫೈನಲಿ ಆಪ್ಟಿಕ್ ಅಟ್ರೋಫಿ ಪೇಲ್ ಡಿಸ್ಕ್ ಆಗ್ಬಿಟ್ಟು ವಿಷನ್ ವಿಲ್ ಗೆಟ್ ಪರ್ಮನೆಂಟ್ಲಿ ಅಫೆಕ್ಟೆಡ್ ಇನ್ನೊಂದು ಕೋರಾಯ್ಡ್ ಅಂತ ಒಂದು ಲೇಯರ್ ಇದೆ ಲೈಕ್ ಐ ಸೆಡ್ ವೇರ್ ದರ್ ಆರ್ ಬ್ಲಡ್ ವೆಸಲ್ಸ್ ಹೈಪರ್ಟೆನ್ಷನ್ ಕ್ಯಾನ್ ಅಫೆಕ್ಟೆಡ್ ಕಣ್ಣಂತ ಅಲ್ಲ ಫುಲ್ ಬಾಡಿಯಲ್ಲಿ ದೇಹ ಸ್ಥಿತಿಯಲ್ಲಿ ಎಲ್ಲಿ ಬ್ಲಡ್ ವೆಸಲ್ಸ್ ಇದೆಯೋ ಅಥವಾ ರಕ್ತನಾಳಗಳಿದೆಯೋ ಅಲ್ಲಿ ಹೈಪರ್ಟೆನ್ಷನ್ ಕ್ಯಾನ್ ಅಫೆಕ್ಟೆಡ್ ಅಂದರೆ ಹೈ ಬಿ ಪಿ ಕ್ಯಾನ್ ಹ್ಯಾವ್ ಅಫೆಕ್ಟ್ಸ್ ಆನ್ ಮಲ್ಟಿಪಲ್ ಆರ್ಗನ್ಸ್ ಇನ್ ದ ಬಾಡಿ ಸೊ ನೀವು ಕೇಳಿದ್ರಿ ಈಗ ಹೈಪರ್ಟೆನ್ಸಿವ್ ರೆಟಿನೋಪತಿ ಏನಕ್ಕಾಗುತ್ತೆ ಲೈಕ್ ಐ ಸೆಡ್ ತುಂಬ ವರ್ಷದಿಂದ ಕಂಟ್ರೋಲ್ ಇಲ್ಲ ಅಂದರೆ ಅದೊಂದೇ ಅಲ್ಲ ಜಸ್ಟ್ ಹೈ ಬ್ಲಡ್ ಪ್ರೆಷರ್ ಒಂದೇ ಅಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಫ್ಯಾಮಿಲಿ ಹಿಸ್ಟ್ರಿ ಇವಾಗ ತಂದೆ ತಾಯಿಗಿತ್ತು ಅಕ್ಕ ತಂಗಿರ್ಗಿದೆ ದಟ್ ಈಸ್ ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅದರ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಒಂದು ಒಬೆಸಿಟಿ ತುಂಬ ವೇಟ್ ಜಾಸ್ತಿ ಇರೋರಿಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಸ್ಮೋಕಿಂಗ್ ಯುನೋ ಎಥ್ನಿಸಿಟಿ ಕೆಲವು ಪಾಪ್ಯುಲೇಷನ್ಗೆ ರಿಸ್ಕ್ ಜಾಸ್ತಿ ಇದೆ ಕೆಲವ್ರಿಗೆ ರಿಸ್ಕ್ ಕಮ್ಮಿ ಇದೆ ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಪುಟ್ ಟುಗೆದರ್ ಕ್ಯಾನ್ ಕಾಸ್ ಅ ಕಂಡೀಷನ್ ಕಾಲ್ಡ್ ಆಸ್ ಹೈಪರ್ಟೆನ್ಸಿವ್ ರೆಟಿನೋಪತಿ